ಆಡಿಟಿಂಗ್ ಅಲ್ಲಿ ಪಿಪಿ ಏನಂದ್ರೆ ಸ್ಪೆಷಲ್ ಆಡಿಟ್ಸ್ ಬಗ್ಗೆ ಮಾತಾಡ್ತೀವಿ. ಸ್ಪೆಷಲ್ ಆಡಿಟ್ ಅಂದ್ರೆ ಏನು? ಒಬ್ಬ ಆಡಿಟರ್ ಒಂದು ಯಾವುದಾದ್ರೂ ಒಂದು ಟ್ರೇಡಿಂಗ್ ಕಂಪನಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಆಡಿಟ್ ಮಾಡಕ್ ಹೋದಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ವೌಚಿಂಗ್ ಅಲ್ಲಿ ವೆರಿಫಿಕೇಶನ್ ಅಲ್ಲಿ ಎಲ್ಲ ತಿಳ್ಕೊಂಡಿದ್ದೀವಿ, ಹೌದಾ? ಆದ್ರೆ ಇದೇ ಆಡಿಟರ್ ಕೆಲವು ಸ್ಪೆಷಲ್ ಇನ್ಸ್ಟಿಟ್ಯೂಷನ್ಸ್ ಹೋದಾಗ, ಲೈಕ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಹೋದಾಗ, ಒಂದು ಹಾಸ್ಪಿಟಲ್ ನ ಆಡಿಟ್ ಮಾಡಕ್ ಹೋದಾಗ, ಅಥವಾ ಯಾವ್ದಾದ್ರು ಒಂದು ರೆಕ್ರಿಯೇಷನಲ್ ಕ್ಲಬ್ ಗೆ ಓಕೆನಾ ಆಡಿಟ್ ಮಾಡಕ್ ಹೋದಾಗ, ಅಥವಾ ಯಾವ್ದಾದ್ರು ಒಂದು ಕೋಆಪರೇಟಿವ್ ಸೊಸೈಟಿನ ಆಡಿಟ್ ಮಾಡಕ್ ಹೋದಾಗ, ಯಾವ್ದಾದ್ರು ಒಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ನ ಆಡಿಟ್ ಮಾಡಕ್ ಹೋದಾಗ, ಅವನ್ನೆಲ್ಲ ನಾವು ಸ್ಪೆಷಲ್ ಆಡಿಟ್ ಅಂತ ಹೇಳ್ತೀವಿ. ಈ ಸ್ಪೆಷಲ್ ಆಡಿಟ್ ಅಲ್ಲಿ ಪ್ರತಿ ಒಂದು ಇನ್ಸ್ಟಿಟ್ಯೂಷನ್ ಆಡಿಟ್ ಮಾಡಕ್ ಹೋದಾಗ ಆಡಿಟರ್ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗುತ್ತೆ, ಕೇರ್ಫುಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ. ಅಂತ ಯಾವ್ಯಾವ ಪಾಯಿಂಟ್ಸ್ ಆಡಿಟರ್ ಓಕೆನಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನ ಆಡಿಟ್ ಮಾಡಕ್ ಹೋದಾಗ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ. ಅದರಲ್ಲಿ ಮೊದಲನೇ ಪಾಯಿಂಟ್ ಲೆಟರ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ಎನ್ ಆಡಿಟರ್ ಅಂತ ಹೇಳಿ. ಫಸ್ಟ್ ಆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಡಿಟ್ ಮಾಡಬೇಕಾದ್ರೆ ಅವನ್ಗೇನ್ ಬೇಕು? ಅಪಾಯಿಂಟ್ಮೆಂಟ್ ಲೆಟರ್ ಇರಬೇಕು. ನೋಡಪ್ಪ ಆಡಿಟರ್, ನಿಮ್ಮನ್ನ ಆಡಿಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದೀವಿ ಅಂತ ಹೇಳಿ ಬೋರ್ಡ್ ಆಫ್ ಮೀಟಿಂಗ್ ಅಲ್ಲಿ ಅಥವಾ ಗವರ್ನಿಂಗ್ ಬಾಡಿ ಅಂತ ಇರುತ್ತೆ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ, ಆ ಗವರ್ನಿಂಗ್ ಬಾಡಿ ಆಡಿಟರ್ನ ಅಪಾಯಿಂಟ್ಮೆಂಟ್ ಮಾಡಿರೋ ಅಪಾಯಿಂಟ್ಮೆಂಟ್ ಲೆಟರ್ ನ ಫಸ್ಟ್ ಅವನು ಕಲೆಕ್ಟ್ ಮಾಡ್ಕೊಳ್ಬೇಕು. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆಡಿಟರ್ ಶುಡ್ ಒಬ್ಟೈನ್ ದ ಲಿಸ್ಟ್ ಆಫ್ ಬುಕ್ಸ್, ಡಾಕ್ಯುಮೆಂಟ್ಸ್, ರಿಜಿಸ್ಟರ್ಸ್ ಅಂಡ್ ಅದರ್ ರೆಕಾರ್ಡ್ಸ್ ಅಂತ ಇದೆ. ಸೊ ಆಡಿಟರ್ ಅಪಾಯಿಂಟ್ಮೆಂಟ್ ಲೆಟರ್ ಬಂದ್ಮೇಲೆ ಆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಯಾವ್ಯಾವ ಬುಕ್ಸ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಇದೆ, ಯಾವ್ಯಾವ ರಿಜಿಸ್ಟರ್ ಮೇಂಟೈನ್ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ಯಾವ್ಯಾವ ರೆಕಾರ್ಡ್ಸ್ ಇದೆ, ಅವನ್ನೆಲ್ಲ ಕೂಡ ಅವನು ಲಿಸ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಎರಡನೇ ಪಾಯಿಂಟ್ ಅವನು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಇಯರ್ದು ಆಡಿಟ್ ರಿಪೋರ್ಟ್ ಏನಾದರೂ ಆಗಿದ್ರೆ ಲಾಸ್ಟ್ ಇಯರ್ದು ಆಡಿಟ್ ರಿಪೋರ್ಟ್ ಅನ್ನು ಕೂಡ ತಗೊಳ್ಬೇಕಾಗುತ್ತೆ. ಲಾಸ್ಟ್ ಇಯರ್ ಆಡಿಟ್ ರಿಪೋರ್ಟ್ ಏನಕ್ಕೆ ಸರ್ ಅಂತ ಹೇಳಿದ್ರೆ, ಲಾಸ್ಟ್ ಇಯರ್ ಅಲ್ಲಿ ಬೇರೆ ಆಡಿಟರ್ ಏನಾದರೂ ಆಡಿಟ್ ಮಾಡಿದ್ರೆ ಓಕೆನಾ, ಅಂತಹ ಆಡಿಟ್ ರಿಪೋರ್ಟ್ ಅಲ್ಲಿ ಏನೇನ್ ಬರ್ದಿದ್ದ ಪ್ರೀವಿಯಸ್ ಆಡಿಟರ್ ಅನ್ನೋದ್ರ ಬಗ್ಗೆ ನಮ್ಗೆ ಏನಿರುತ್ತೆ, ಒಂದು ಗಮನದಲ್ಲಿ ಇರುತ್ತೆ. ನಾವು ಇವಾಗ ಆಡಿಟ್ ಮಾಡಬೇಕಾದ್ರೆ ಅಂತ ಎಲ್ಲ ಪಾಯಿಂಟ್ಸ್ ನಾವು ಕವರ್ ಮಾಡಬೇಕಾ ಬೇಡವಾ ಅನ್ನೋದು ನಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಈ ಶುಡ್ ಆಡಿಟರ್ ಶುಡ್ ನೋಟ್ ಡೌನ್ ದ ಪ್ರಾವಿಷನ್ಸ್ ಆಫ್ ಅಕೌಂಟ್ಸ್ ಅಂಡ್ ಟ್ರಸ್ಟ್ ಡೀಡ್ ಅಂತ ಹೇಳ್ತೀವಿ. ನೋಡಿ, ಈ ಟ್ರಸ್ಟ್ ಡೀಡ್ ಅನ್ನೋದು ಇದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್. ಸಪೋಸ್ ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಏನಾದ್ರೂ ಟ್ರಸ್ಟ್ ಆಗಿದ್ರೆ, ಟ್ರಸ್ಟ್ ಆಗಿ ಮಾರ್ಪಾಟಾಗಿ ಆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪನೆ ಮಾಡಿದ್ದೇ ಆಗಿದ್ದಲ್ಲಿ ಆ ಟ್ರಸ್ಟ್ ಡೀಡ್ ಅಲ್ಲಿ ಯಾರ್ಯಾರು ಮೆಂಬರ್ಸ್ ಇದ್ದಾರೆ, ಆ ಮೆಂಬರ್ಸ್ ಅಲ್ಲಿ ಗವರ್ನಿಂಗ್ ಬಾಡಿನಲ್ಲಿ ಅಂದ್ರೆ ಬೋರ್ಡ್ ಆಫ್ ಮೀಟಿಂಗ್ ಅಲ್ಲಿ ಯಾರ್ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿದ್ದಾರೆ ಓಕೆನಾ, ಚೇರ್ಮನ್ ಯಾರಿದ್ದಾರೆ, ಸೆಕ್ರೆಟರಿ ಯಾರಿದ್ದಾರೆ, ಆ ಟ್ರಸ್ಟ್ ಅಲ್ಲಿ ಏನೇನು ಆಬ್ಜೆಕ್ಟಿವ್ಸ್ ಇದೆ ಅದನ್ನೆಲ್ಲ ಕೂಡ ಟ್ರಸ್ಟ್ ಡೀಡ್ ಅಲ್ಲಿ ಸಿಗುತ್ತೆ. ಅಂತ ಎಲ್ಲಾ ಟ್ರಸ್ಟ್ ಡೀಡ್ ಅನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆಡಿಟರ್ ಓಕೆನಾ. ನೆಕ್ಸ್ಟ್ ಪಾಯಿಂಟ್, ಎಕ್ಸಾಮೈನ್ ದ ಮಿನಿಟ್ಸ್ ಆಫ್ ಮೀಟಿಂಗ್ಸ್ ಆಫ್ ದ ಗವರ್ನಿಂಗ್ ಬಾಡಿ ರಿಗಾರ್ಡಿಂಗ್ ಪರ್ಚೇಸ್ ಆರ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಫಸ್ಟ್ ಬೋರ್ಡ್ ಆಫ್ ಮೀಟಿಂಗ್ ಅಲ್ಲಿ ಅಥವಾ ಗವರ್ನಿಂಗ್ ಬಾಡಿ ಮೀಟಿಂಗ್ ಅಲ್ಲಿ, ಈ ಗವರ್ನಿಂಗ್ ಬಾಡಿ ಮೀಟಿಂಗ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ, ಆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಥವಾ ಟ್ರಸ್ಟ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಮೆಂಬರ್ಸ್ ಮತ್ತೆ ಚೇರ್ಮನ್, ಡೈರೆಕ್ಟರ್, ಪ್ರೆಸಿಡೆಂಟ್ ಎಲ್ಲರೂ ಸೇರ್ಕೊಂಡಿರ್ತಾರೆ. ನೀವು ಯಾವ್ದಾದ್ರೂ ಅಸೆಟ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಆಗ್ಲಿ, ಸೇಲ್ ಮಾಡಬೇಕಾದ್ರೆ ಆಗ್ಲಿ, ಪರ್ಚೇಸ್ ಮಾಡಬೇಕಾದ್ರೆ ಏನೇನ್ ಪ್ರೊಸೀಜರ್ ಇರುತ್ತೆ, ಸೇಲ್ ಮಾಡಬೇಕಾದ್ರೆ ಏನೇನ್ ಪ್ರೊಸೀಜರ್ ಇರುತ್ತೆ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದನ್ನೆಲ್ಲ ಕೂಡ ಬೋರ್ಡ್ ಆಫ್ ಮೀಟಿಂಗ್ ಅಲ್ಲಿ, ಗವರ್ನಿಂಗ್ ಬಾಡಿ ಮೀಟಿಂಗ್ ಅಲ್ಲಿ ಏನಾಗಿರ್ಬೇಕು, ಡಿಸ್ಕಸ್ ಆಗಿ ಅದರದ ನಿರ್ಧಾರ ತಗೊಂಡಿರ್ಬೇಕು. ಆ ನಿರ್ಧಾರ ತಗೊಂಡಿರೋದನ್ನ ರೆಸಲ್ಯೂಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ರೆಸಲ್ಯೂಷನ್. ಆ ರೆಸಲ್ಯೂಷನ್ ಕಾಪಿಯನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ.
ಸಪೋಸ್ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಯಾವುದೋ ಒಂದು ಫಿಕ್ಸ್ಡ್ ಅಸೆಟ್ ಅನ್ನ ಅಥವಾ ಎಲ್ಲೋ ಒಂದ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಮಾಡಬೇಕಾದ್ರೆ ಅಸೆಟ್ಸ್ ನ ಪರ್ಚೇಸ್ ಮಾಡಬೇಕಾದ್ರೆ ನಾವು ಕೊಟೇಷನ್ ನ ಕಲೆಕ್ಟ್ ಮಾಡ್ಕೊಂಡಿದೀವ ಯಾರಿಂದ ಪರ್ಚೇಸ್ ಮಾಡಿದೀವಿ ಹೌದಾ ಯಾರು ವೆಂಡರ್ ಯಾರು ಹೌದಾ ಅದಕ್ಕೆ ನಾವು ಸರಿಯಾಗಿ ಇರ್ತಕ್ಕಂತ ರೀತಿಯಲ್ಲಿ ಕೊಟೇಷನ್ ಕೊಟ್ಟಿದೀವ ಇದಕ್ಕೆ ಬೋರ್ಡ್ ಆಫ್ ಗವರ್ನಿಂಗ್ ಬಾಡಿ ನಲ್ಲಿ ಎಲ್ಲರೂ ಒಪ್ಪಿಗೆ ಸೂಚಿಸಿದರ ಆಲ್ ಎವರಿಬಡಿ ಆಲ್ ದ members of the governing body whether they have agreed upon the purchase or sale of fixed assets or investments agidya ta check maadbekagutte next point in case of colleges and universities the university grants commission UGC andre eno university grants commission no enadru grants kodta idiya grants kottidre kottiro grants ge yav yav assets anna purchase maadidare आ पर्चेज असेट्स बैलेंस शीट अल्ली अथवा फाइनेंशियल स्टेटमेंट अल्ली तोर्सिरतक्कंत असेट्स फिजिकल आगे इदिया इल्वा अंत चेक माड्बेकागुत्ते एष्टो कडे एनागुत्ते अंद्रे कॉलेजेस गे यूनिवर्सिटी ग्रांट्स कमीशन ओंदु 2 कोटि रूपाय बिल्डिंग अंत हेळि बिल्डिंग फंड अंत रिलीज माड्तारे आ दुड्डन्न अवरु तगोंडु बेरे यावदक्कू उपयोगिसिकोंडु बिल्डिंग गे कट्टिरोदिल्ल ಆದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾತ್ರ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 2 ಕ್ರೋರ್ಸ್ ಅಂತ ತೋರಿಸ್ಬಿಟ್ಟಿರ್ತಾರೆ ಆಡಿಟರ್ ವೆರಿಫೈ ಮಾಡಬೇಕಾಗುತ್ತೆ ಆ ಯುಜಿಸಿ ಕೊಟ್ಟಿರತಕ್ಕಂತ ಗ್ರಾಂಟ್ಸ್ ಅನ್ನ ಸರಿಯಾಗಿ ಇರತಕ್ಕಂತ ರೀತಿಯಲ್ಲಿ ಉಪಯೋಗಿಸಿದಾರಾ ಇಲ್ವಾ ಹೌದಾ ಉಪಯೋಗಿಸಿದ್ರೆ ಯಾವ ಪರ್ಪಸ್ ಗೆ ಗ್ರಾಂಟ್ಸ್ ಕೊಟ್ಟಿದ್ರು ಆ ಪರ್ಪಸ್ ಗೆ ಅವರು ಯೂಸ್ ಮಾಡಿದಾರಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ ಅರ್ಥ ಆಗ್ತಿದ್ಯಾ ಈ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅವರು ಸ್ಪೋರ್ಟ್ಸ್ ಮೆಟೀರಿಯಲ್ ಗೆ ಅಂತ ಒಂದು 10 ಲಕ್ಷ ರೂಪಾಯಿ ಕೊಡ್ತಾರೆ ಆ ಸ್ಪೋರ್ಟ್ಸ್ ಮೆಟೀರಿಯಲ್ 10 ಲಕ್ಷ ರೂಪಾಯಿ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಗೆ ಪರ್ಚೇಸ್ ಮಾಡಿದರಾ ಇಲ್ವಾ ಅಂತ ನೋಡಬೇಕಾಗುತ್ತೆ ಈ ತರದ್ದು ಒಂದು ಉದಾಹರಣೆ ಹೇಳಿದೆ ಹಾಗೆ ಎಕ್ಸಾಮೈನ್ ದ ಕೋಡ್ ಆಫ್ ಸ್ಟೇಟ್ ರೆಕಾರ್ಡಿಂಗ್ ಗ್ರಾಂಟಿಂಗ್ ಏಡ್ ಅಂತ ಹೇಳಿ ಅಂದ್ರೆ ಯಾವುದಾದರೂ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆ ಪರ್ಟಿಕ್ಯುಲರ್ ಸ್ಟೇಟ್ ಗವರ್ನಮೆಂಟ್ ಏನಾದರೂ ಅವರಿಗೆ ಏಡ್ ಅನ್ನೋದು ಕೊಡ್ತಾ ಇದ್ರು ಏಡ್ ಅಂದ್ರೆ ಏನು ಫೈನಾನ್ಷಿಯಲ್ ಸಪೋರ್ಟ್ ಏನಾದರೂ ಕೊಡ್ತಾ ಇದ್ರು ಟೀಚರ್ಸ್ ಗೆ ಸ್ಯಾಲರೀಸ್ ಆಗಿರಬಹುದು ಅಥವಾ ನಾನ್ ಟೀಚಿಂಗ್ ಸ್ಟಾಫ್ ಗೆ ಸ್ಯಾಲರಿ ಆಗಿರಬಹುದು ಅಥವಾ ಯಾವುದಾದ್ರು ಸ್ಟೇಷನರೀಸ್ ಗೆ ಆಗಿರಬಹುದು ಯಾವುದಾದ್ರು ಬಿಲ್ಡಿಂಗ್ ಗೆ ಅಥವಾ ಯಾವುದಾದ್ರು ಅಸೆಟ್ಸ್ ಗೆ ಆ ಪರ್ಟಿಕ್ಯುಲರ್ ಸ್ಟೇಟ್ ಏನಾದ್ರು ಸಪೋರ್ಟ್ ಮಾಡ್ತಾ ಇದ್ರೆ ಏಡ್ ಮಾಡ್ತಾ ಇದ್ರೆ ಅದರ ಪ್ರಾವಿಷನ್ಸ್ ಏನು ಅದರ ಕೋಡ್ ಏನು ಅವರ ರೂಲ್ಸ್ ಏನು ರೆಗ್ಯುಲೇಷನ್ಸ್ ಏನು ಅಂತ ಹೇಳಿ ಆಡಿಟರ್ ಈ ಪಾಯಿಂಟ್ ಅನ್ನ ಚೆಕ್ ಮಾಡಬೇಕಾಗುತ್ತೆ ನಿಜ ಅರ್ಥ ಆಗ್ತಿದ್ಯಾ ಸೋ ಬೋರ್ಡ್ ಮೇಲೆ ಬರ್ದಿರೋದಕ್ಕೆ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗ್ತಾ ಇದೆ ಹೌದಾ so next aware of provisions of books of accounts auditor should know auditor ge ondu gnana irbeku enta gnana antu helidre educational institutions yav yav books anna prepare maartare aa books provisions yenenu yava ondu aadharad mele books anna prepare maartare anno ondu parignana irbeku aa ondu knowledge irbeku idu 8ne point aayitu इन्होंने पॉइंट बंद चेकिंग इंटरनल कंट्रोल इंटरनल चेकिंग सिस्टम एक्सिस्ट इन इंडिया इन एजुकेशनल इंस्टीट्यूशन एजुकेशनल इंस्टीट्यूशन इंटरनल कंट्रोल सिस्टम इंटरनल चेकिंग सिस्टम नोड़े इंटरनल कंट्रोल अंद्रेनो इंटरनल चेक अंतरि इंटरनल चेक अब चेक प्रिपेर बुक्स ऑटोमेटिक इन चेक ಇನ್ನೊಬ್ಬರು ಚೆಕ್ ಮಾಡಿರತಕ್ಕಂತದನ್ನ ಮತ್ತೊಬ್ಬರು ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಅದನ್ನ ಇಂಟರ್ನಲ್ ಚೆಕಿಂಗ್ ಅಂತ ಹೇಳ್ತಾರೆ ಇಂಟರ್ನಲ್ ಕಂಟ್ರೋಲಿಂಗ್ ಅಂತ ಹೇಳಿದ್ರೆ ಏನು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ಸರಿಯಾಗಿ ಇರತಕ್ಕಂತ ರೀತಿಯಲ್ಲಿ ಬರ್ದಿದ್ದಾರ ಇಲ್ವಾ ಅಂತ ನೋಡೋಣ ಕರೆಕ್ಟಾ ಇದು ಈ ಸಿಸ್ಟಮ್ ಏನಾದರೂ ಇದ್ರೆ ಇಂಟರ್ನಲ್ ಕಂಟ್ರೋಲ್ ಇಂಟರ್ನಲ್ ಚೆಕಿಂಗ್ ಸಿಸ್ಟಮ್ ಇದ್ರೆ ಯಾವ ಎಷ್ಟು ಮಟ್ಟದಲ್ಲಿ ಯಾವ ಮಟ್ಟದಲ್ಲಿ ಅದು ಎಫೆಕ್ಟಿವ್ ಆಗಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಓಕೆನಾ ಸಪೋಸ್ ಇಂಟರ್ನಲ್ ಕಂಟ್ರೋಲ್ ಇಂಟರ್ನಲ್ ಚೆಕ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದರೆ ಅಂತ ಹೇಳಿದ್ರೆ ಆಡಿಟರ್ ಗೆ ಜಾಸ್ತಿ ಕೆಲಸ ಇರೋದಿಲ್ಲ ಅರ್ಥ ಆಗ್ತಿದ್ಯಾ ಇಂಟರ್ನಲ್ ಕಂಟ್ರೋಲ್ ಇಂಟರ್ನಲ್ ಚೆಕಿಂಗ್ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ಆವಾಗ ಆಡಿಟರ್ ಇನ್ ಡೀಟೇಲ್ ಆಗಿ ಆಡಿಟ್ ಅನ್ನು ಡೀಟೇಲ್ ಆಡಿಟ್ ಅನ್ನು ಮಾಡಬೇಕಾಗುತ್ತೆ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಟೆಸ್ಟ್ ಆಡಿಟ್ ಅಥವಾ ಟೆಸ್ಟ್ ಚೆಕಿಂಗ್ ಬಂದು ಅರ್ಥ ಆಗ್ತಿದ್ಯಾ ನೆಕ್ಸ್ಟ್ ವೆರಿಫೈಯಿಂಗ್ ಫಿಕ್ಸ್ಡ್ ಅಸೆಟ್ಸ್ ಸ್ಟೋರ್ಸ್ ಅಂಡ್ ಅದರ್ ಅಸೆಟ್ಸ್ ಫಿಸಿಕಲಿ ಫಿಸಿಕಲಿ ಅಂದ್ರೆ ಏನು ಆಡಿಟರೇ ಖುದ್ದಾಗಿ ಹೋಗಿ ಯಾವ ಯಾವ ಫಿಕ್ಸ್ಡ್ ಅಸೆಟ್ಸ್ ಇದೆ ಅದು ಬಿಸಿನೆಸ್ ನಲ್ಲಿ ಅಥವಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಲ್ಲಿ ಇದೆಯಾ ಇದ್ರೆ ಎಷ್ಟು ಇದೆ ಎಷ್ಟು ಸ್ಟೋರ್ಸ್ ಇದೆ ಸ್ಟಾಕ್ ಇದೆ
ಅಥವಾ ಅದೇ ತರ ಬೇರೆ ಅಸೆಟ್ಸ್ ಯಾವ ಯಾವ ಇದೆ ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕಣ್ಣಿಗೆ ಕಾಣಿಸುತ್ತೆ ಹೌದಾ ಪ್ಲಾಂಟ್ ಅಂಡ್ ಮೆಷಿನ್ ಏನಂದ್ರೆ ಈಗ ಸ್ಪೋರ್ಟ್ಸ್ ಮೆಟೀರಿಯಲ್ ಇಲ್ಲಿ ಇರತಕ್ಕಂಥವೆಲ್ಲ ಮೆಷಿನ್ಸ್ ಅಂತ ತಗೋಬಹುದು ಸಪೋಸ್ ಆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಜಿಮ್ ಇದೆ ಅಂತ ಇಟ್ಕೋಣ ಆ ಜಿಮ್ ಗೆ ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಓಕೆನಾ ಆ ಜಿಮ್ ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಬೇಕಾದ್ರೆ ಗವರ್ನಿಂಗ್ ಬಾಡಿ ಅವರಿಗೆ ಪರ್ಮಿಷನ್ ಕೊಟ್ಟಿದಾರ ಓಕೆನಾ ಕೊಟ್ಟಿದ್ರೆ ಯಾರ ಹತ್ರ ಪರ್ಚೇಸ್ ಮಾಡಿದರೆ ಕೋಟೇಷನ್ಸ್ ಗೆ ಎಷ್ಟು ಜನ ಹತ್ರ ಕಲೆಕ್ಟ್ ಮಾಡಿದರೆ ಅದರಲ್ಲಿ ಕಡಿಮೆ ಬೆಲೆಗೆ ಇರ್ತಕ್ಕಂಥವ್ರಿಗೆ ಆರ್ಡರ್ ಮಾಡಿದೀವ ಇವೆಲ್ಲ ಕೂಡ ನಾವು ಏನ್ ಮಾಡಬೇಕಾಗುತ್ತೆ ಆಡಿಟರ್ ವೆರಿಫೈ ಮಾಡಬೇಕಾಗುತ್ತೆ ಫಿಕ್ಸ್ಡ್ ಅಸೆಟ್ಸ್ ಸ್ಟೋರ್ಸ್ ಮತ್ತೆ ಅದರ್ ಅಸೆಟ್ಸ್ ನ ಫಿಸಿಕಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ ಈಗ ಕೆಲವೊಮ್ಮೆ ಏನ್ ಮಾಡ್ತಾರೆ ಬಿಲ್ಡಿಂಗ್ ಇರುತ್ತೆ ಆ ಬಿಲ್ಡಿಂಗ್ ಅಲ್ಲಿ ಒಂದು 20 ರೂಮ್ ಕಟ್ಟಿರ್ತಾನೆ ಅದಕ್ಕೆ ಅವರು ಬುಕ್ಸ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಫರ್ನಿಚರ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ಹೇಳಿ ಒಂದು ನೂರು ಡೆಸ್ಕ್ ಹಾಕ್ತಿರ್ತಾನೆ ನೂರು ಡೆಸ್ಕ್ ನೂರು ಬೆಂಚು ಅಂತ ಹಾಕಿರ್ತಾನೆ ಆದ್ರೆ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಒಂದು ಡೆಸ್ಕ್ ಇರಲ್ಲ ಒಂದು ಬೆಂಚು ಇರೋದಿಲ್ಲ ಅರ್ಥ ಆಗ್ತಿದ್ಯಾ ಅದಕ್ಕೆ ಫಿಸಿಕಲ್ ವೆರಿಫಿಕೇಶನ್ ಬೇಕಾಗುತ್ತೆ ನೆಕ್ಸ್ಟ್ ವೆರಿಫೈ ಪ್ರಾಪರ್ ಆಥರೈಸೇಷನ್ ಆಫ್ ಪರ್ಚೇಸ್ ಆರ್ ಸೇಲ್ ಆಫ್ ಅಸೆಟ್ಸ್ ಇದರ ಬಗ್ಗೆ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಟು ಬಿ ವೆರಿಫೈಡ್ ನೋಡಿ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಈಗಿರ್ತಕ್ಕಂಥ ಎಜುಕೇಶನ್ ಹಿಂದೆ ಆದ್ರೆ ಏನ್ ಮಾಡ್ತಾ ಇದ್ರು ಎಲ್ಲಾ ಫೀಸ್ ಅನ್ನು ಕಾಲೇಜ್ ಅಲ್ಲೇ ಕಟ್ಟಿಸ್ಕೊಡ್ತಕ್ಕಂಥದ್ದು ಹೌದಾ ಕಾಲೇಜ್ ಅಲ್ಲಿ ಇರ್ತಕ್ಕಂಥ ಕ್ಯಾಶ್ ಅಥವಾ ಅಕೌಂಟೆಂಟ್ ಯಾರೋ ಒಬ್ರು ಅದಕ್ಕೆ ರೆಸಿಪ್ಟ್ ಅನ್ನ ಅರ್ದು ದುಡ್ಡನ್ನ ಇಸ್ಕೊಂಡು ಕೊಡ್ತಾ ಇದ್ರು ಹೌದಾ ಆದ್ರೆ ಇವಾಗ ಎಲ್ಲಾ ಕಾಲೇಜಸ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಗೆ ಹೋಗ್ಬಿಟ್ಟು ನೀವು ಒಂದೇ ಸರಿ ಹೋಗಿ ಬ್ಯಾಂಕ್ ಇಂದ ಡಿಮಾಂಡ್ ಡ್ರಾಫ್ಟ್ ತಗೊಂಡ್ಬಂದ್ಬಿಡಿ ಡ್ರಾಫ್ಟ್ ತಗೊಂಡ್ಬಂದ್ಬಿಟ್ರೆ ಆಗೋಗುತ್ತೆ ಅಂತ ಹೇಳ್ತಾರೆ ಆಗ ಬ್ಯಾಂಕ್ ಆಡಿಟರ್ ಗೆ ತುಂಬಾ ಈಸಿ ಆಗುತ್ತೆ ಯಾಕೆಂದ್ರೆ ಎಲ್ಲಾ ಫೀಸ್ ಬ್ಯಾಂಕ್ ಅಲ್ಲಿ ಆಗಿರುತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಎಷ್ಟು ಟೋಟಲ್ ದುಡ್ಡು ಡೆಬಿಟ್ ಡೆಪಾಸಿಟ್ ಮಾಡಿದ್ದಾರೆ ಅಂತ ಹೇಳಿ ಎಷ್ಟು ದುಡ್ಡು ಕಲೆಕ್ಷನ್ ಆಗಿದೆ ಫೀಸ್ ಅಂತ ಹೇಳಿ ಈಸಿಯಾಗಿ ವೆರಿಫೈ ಮಾಡಬಹುದು ಆದ್ರೆ ಬಹಳ ಹಿಂದೆ ತುಂಬಾ ಇವೆಲ್ಲ ಏನಾಗ್ತಾ ಇತ್ತು ಡಿಟೇಲ್ ವೆರಿಫಿಕೇಶನ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಫೀಸ್ ವೇವರ್ ಈ ಸ್ಯಾಂಕ್ಷನ್ ಬೈ ಅಪ್ರೋಪ್ರಿಯೇಟ್ ಅಥಾರಿಟಿ ವೇವರ್ ಅಂದ್ರೆ ಏನು ಈಗ ಯಾರೋ ಒಬ್ಬ ಪೂರ್ ಸ್ಟೂಡೆಂಟ್ ಇದ್ದಾನೆ ಫೈನಾನ್ಶಿಯಲಿ ವೀಕ್ ಆಗಿರ್ತಾರೆ ಅವ್ರು ಪಾಪ ಅಂತವ್ರಿಗೆ ಫೀಸ್ ನಲ್ಲಿ ಏನ್ ಮಾಡಿರ್ತಾರೆ ಒಂದಷ್ಟು ಅಮೌಂಟ್ ಅನ್ನ ವಿನಾಯಿತಿ ಕೊಟ್ಟಿರ್ತಾರೆ ವೇವ್ ಮಾಡಿರ್ತಾರೆ ಮಾಫಿ ಮಾಡಿರ್ತಾರೆ ಕಟ್ಬೇಡಪ್ಪ ಅಂತ ಹೇಳಿರ್ತಾರೆ ಅಥವಾ ಅವ್ರಿಗೆ ಹೆಲ್ಪ್ ಮಾಡಿರ್ತಾರೆ ಒಂದ್ 10,000 ರೂಪಾಯಿ ಫೀಸ್ ಜಾಗದಲ್ಲಿ ಬರೀ 5,000 ತಗೊಂಡಿರ್ತಾರೆ ಆವಾಗ ಆಡಿಟರ್ ಅಂತ ಫೀಸ್ ವೇವ್ ಮಾಡಿರ್ತಕ್ಕಂಥದ್ದು ಮಾಫಿ ಮಾಡಿರ್ತಕ್ಕಂಥ ಫೀಸ್ ಎಷ್ಟು ಜನಕ್ಕೆ ಮಾಡಿದ್ದೀರಾ ಅಷ್ಟು ಜನಕ್ಕೂ ಅಪ್ರೋಪ್ರಿಯೇಟ್ ಅಥಾರಿಟಿ ಅಂದ್ರೆ ಯಾರು ಮಾಫಿ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೆ ಆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವರ ಅಥಾರಿಟಿಯಿಂದ ಅವರ ಸನ್ನೆಯಿಂದ ಆಗಿದೆಯಾ ಇಲ್ವಾ ಅವ್ರ ಸಿಗ್ನೇಚರ್ ಇದೆಯಾ ಅವ್ರದ್ದು ಪರ್ಮಿಷನ್ ಲೆಟರ್ ಇದೆಯಾ ಇಲ್ವಾ ಅಂತ ಆಡಿಟರ್ ಚೆಕ್ ಮಾಡಬೇಕಾಗುತ್ತೆ ಇದು ತುಂಬಾ ದೊಡ್ಡ ಫ್ರಾಡ್ ಆಗಿದೆ ಯಾಕೆಂದ್ರೆ ಕೆಲವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫೀಸ್ ಫುಲ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಆದ್ರೆ ಬೇಕು ಅಂತ ಹೇಳಿ ಒಂದು 500 ಜನ ಹುಡುಗರಿರ್ತಾರೆ ತಿಳ್ಕೊಳ್ಳಿ ಅದರಲ್ಲಿ 200 ಜನಕ್ಕೆ ಇವ್ರಿಗೆಲ್ಲ ನಾವು ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ ಫೈನಾನ್ಶಿಯಲಿ ಪೂರ್ ಇವರು ಅದಕ್ಕೆ ಇವ್ರಿಗೆ 50% ಫೀಸ್ ಅನ್ನ ನಾವು ವೇವ್ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಂಡು ಆ ದುಡ್ಡನ್ನ ದುರ್ಬಳಕೆ ಮಾಡ್ತಾ ಇರ್ತಾರೆ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ ಅಂತದನ್ನೆಲ್ಲ ಈ ಒಂದು ರಿಜಿಸ್ಟರ್ ಅಲ್ಲಿ ಫೀಸ್ ವೇವರ್ ಸ್ಯಾಂಕ್ಷನ್ ಬೈ ಅಪ್ರೋಪ್ರಿಯೇಟ್ ಅಥಾರಿಟಿ ರಿಜಿಸ್ಟರ್ ಅಲ್ಲಿ ಕ್ಲೀನ್ ಆಗಿ ಆಡಿಟರ್ ವೆರಿಫೈ ಮಾಡಬಹುದು ನೆಕ್ಸ್ಟ್ ಕ್ಯಾಶಿಯರ್ ಅಂಡ್ ದ ಪರ್ಸನ್ ಹೂ ಕಲೆಕ್ಟ್ ದ ಫೀಸ್ ಶುಡ್ ನಾಟ್ ಬಿ ದ ಸೇಮ್ ಪರ್ಸನ್ ಅಂತ ಹೇಳಿ ಯಾರು ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ಅವರು ಮತ್ತೆ ಕ್ಯಾಶಿಯರ್ ಇಬ್ಬರು ಒಬ್ಬನೇ ಆಗಿರಬಾರದು ಯಾಕೆ ಅಂತ ಹೇಳಿದ್ರೆ ಈಗ ನಾನೇ ಕ್ಯಾಶಿಯರ್ ಬುಕ್ಸ್ ಆಫ್ ಅಕೌಂಟ್ಸ್ ಬರೆಯೋನು ದುಡ್ಡು ನಾನೇ ಇಸ್ಕೊಳ್ಳೋನು ಅಂತ ಹೇಳಿದ್ರೆ ದುಡ್ಡು ಇವತ್ತು ಫೀಸ್ ಇಸ್ಕೊಳ್ತೀನಿ ಇಸ್ಕೊಂಡು ನಾನು ಇವತ್ತು ನಾಳೆ ನಾಳಿದ್ದು ಒಂದು ವಾರ ಅದನ್ನ ಯೂಸ್ ಮಾಡ್ಕೊಂಡು ಒಂದು ವಾರ ಆದ್ಮೇಲೆ ಆ ದುಡ್ಡು ಮತ್ತೆ ತಗೊಂಡ್ಬಂದು ಕ್ಯಾಶ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಇಷ್ಟು ದುಡ್ಡು ಇದೆ ಅಂತ ತೋರಿಸಬಹುದು ಹೌದಾ ಅಂದ್ರೆ ಮಿಸ್ ಅಪ್ರೋಪ್ರಿಯೇಟ್ ಮಿಸ್ ಯೂಸ್ ಮಾಡ್ತಕ್ಕಂತ ಚಾನ್ಸಸ್ ಇರುತ್ತೆ ಅದಕ್ಕೆ ನೀನ್ ಫೀಸ್ ಕಲೆಕ್ಷನ್ ಮಾಡ್ಕೊಂಡು ಎಷ್ಟು ಫೀಸ್ ಕಲೆಕ್ಟ್ ಮಾಡಿದ್ಯಾ ಅಂತ ಕ್ಯಾಶಿಯರ್ ಹತ್ರ ಕೊಟ್ರೆ ಅಥವಾ ಅಕೌಂಟೆಂಟ್ ಹತ್ರ ಕೊಟ್ರೆ ಅವನು ಕ್ಲೀನ್ ಆಗಿ ಬುಕ್ಸ್ ಅಲ್ಲಿ ಬರ್ಕೊಳ್ತಾನೆ ಹೌದಾ ಸೊ ಈಗ ನೀನೇನಾದ್ರೂ ಮೋಸ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಮಿಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅಲಾಂಗ್ ವಿತ್ ಯಾರು ಮಾಡ್ಬೇಕು ಕ್ಯಾಶಿಯರ್ ಮಾಡ್ಬೇಕಾಗುತ್ತೆ ಹೌದಾ ಸೊ ಆವಾಗ ಕಷ್ಟ ಆಗುತ್ತೆ ಯಾಕೆಂದ್ರೆ ಇಬ್ಬರದ್ದು ಏನಾಗಿರುತ್ತೆ ಮೈಂಡ್ ಸೆಟ್ಟಿಂಗ್ಸ್ ಬೇರೆ ಬೇರೆ ಇರುತ್ತೆ ಅವ್ನು ಮೋಸ ಮಾಡಬಾರದು ಅಂತ ಇರುತ್ತೆ ನಿಮಗೆ ಮೋಸ ಮಾಡಬೇಕು ಅಂತ ಇರುತ್ತೆ ಅದು ಒಂದಾಣಿಕೆ ಆಗದೆ ಇರಬಹುದು ಕೆಲವು ಸಂದರ್ಭಗಳಲ್ಲಿ ನೆಕ್ಸ್ಟ್
ಫೀಸ್ ಕಲೆಕ್ಟೆಡ್ ಡ್ಯೂಲಿ ಡೆಪಾಸಿಟೆಡ್ ಇನ್ ಬ್ಯಾಂಕ್ ಅಂತ ಹೇಳ್ತಾರೆ. ಆ ಇನ್ಸ್ಟಿಟ್ಯೂಷನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಏನು ದುಡ್ಡನ್ನ ರೆಮಿಟ್ಮೆಂಟ್ ಐ ಮೀನ್ ಡೆಪಾಸಿಟ್ ಐ ಮೀನ್ ಕಲೆಕ್ಟ್ ಮಾಡ್ಕೊಂಡಿದೆ ಸ್ಟೂಡೆಂಟ್ಸ್ ಇಂದ ಫೀಸ್ ಕಲೆಕ್ಟ್ ಮಾಡಿರೋನ ಆ ದುಡ್ಡನ್ನ ಪ್ರತಿದಿನ ಮರಿದ ಹಾಗೆ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದರ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ಓಕೆನಾ ಸರ್, ಕೆಲವು ಸಮಯದಲ್ಲಿ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆದ್ಮೇಲೆ ಅಥವಾ ಬ್ಯಾಂಕ್ ಕ್ಲೋಸ್ ಆದ್ಮೇಲೆ ಬಂದಿರೋ ದುಡ್ಡೆಲ್ಲ ಏನ್ ಮಾಡ್ತಾರೆ ಸರ್? ಬ್ಯಾಂಕ್ ಕ್ಲೋಸ್ ಆದ್ಮೇಲೆ ಬಂದಿರೋ ಕ್ಯಾಶ್ ಅನ್ನ ಏನ್ ಮಾಡ್ತಾರೆ, ನೆಕ್ಸ್ಟ್ ಡೇಗೆ ಇಷ್ಟು ಕ್ಯಾಶ್ ಡೆಪಾಸಿಟ್ ಮಾಡಬೇಕು ಅಂತ ಹೇಳಿ ಒಂದು ಪೇ ಇನ್ ಸ್ಲಿಪ್ ಅಥವಾ ಚಲನ್ ಅಲ್ಲಿ ಬರೆದುಬಿಟ್ಟು ರೆಡಿ ಮಾಡಿ ಇಟ್ಟಿರಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಪ್ರಿನ್ಸಿಪಾಲ್ ಸಿಗ್ನೇಚರ್ ಕೂಡ ಹಾಕಿಸ್ಕೊಂಡು ರೆಡಿ ಮಾಡಿ ಇಟ್ಟಿರ್ತಾರೆ. ಅರ್ಥ ಆಗ್ತಿದ್ಯಾ? ಯಾವುದೇ ಕಾರಣಕ್ಕೂ ಆ ದುಡ್ಡನ್ನ ಮನೆಗೆ ತಗೊಂಡು ಹೋಗಾಗೆ ಇಲ್ಲ. ಅರ್ಥ ಆಗ್ತಿದ್ಯಾ? ಇದೆ. ನೆಕ್ಸ್ಟ್, ಫೀಸ್ ಕಲೆಕ್ಷನ್ ರಿಜಿಸ್ಟರ್ ಟು ಬಿ ಎಂಟರ್ಡ್ ಡೈಲಿ ಬೇಸಿಸ್. ನೀನ್ ಏನೇನ್ ಫೀಸ್ ಕಲೆಕ್ಟ್ ಮಾಡಿದೆ ಅದನ್ನ ಒಂದು ಫೀಸ್ ಕಲೆಕ್ಷನ್ ರಿಜಿಸ್ಟರ್ ಆ ದಿನದ್ದು ಆ ದಿನಾನೇ ಏನ್ ಮಾಡಬೇಕಾಗುತ್ತೆ, ಬರೆದು ಬಿಡಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಫೀಸ್ ಸ್ಟ್ರಕ್ಚರ್ ಇಸ್ ಪ್ರಾಪರ್ಲಿ ಆಥರೈಸ್ಡ್. ನೋಡಿ, ಫೀಸ್ ಕಲೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಎಷ್ಟು ಫೀಸ್ ಅನ್ನ ಕಲೆಕ್ಟ್ ಮಾಡಬೇಕು, ಯಾವ ಬೇಸಿಸ್ ಮೇಲೆ ಮಾಡ್ತಾರೆ, ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ, ಅದಕ್ಕೆ ಗವರ್ನಿಂಗ್ ಬಾಡಿನಲ್ಲಿ ಸರಿಯಾಗಿರ್ತಕ್ಕಂತ ಡಿಸ್ಕಷನ್ ಆಗಿದ್ಯಾ? ಡಿಸ್ಕಷನ್ ಆಗಿದ್ರೆ ಎಷ್ಟು ಫೀಸ್ ಅನ್ನ ನಿರ್ಧಾರ ಮಾಡಿದ್ರು ಗವರ್ನಿಂಗ್ ಬಾಡಿನಲ್ಲಿ, ಈವಾಗ ಎಷ್ಟು ಫೀಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ಕ್ಲೀನ್ ಆಗಿ ಇದರಲ್ಲಿ ಏನ್ ಮಾಡಬಹುದು, ಈ ಫೀಸ್ ಸ್ಟ್ರಕ್ಚರ್ ಆಥರೈಸೇಷನ್ ಲೆಟರ್ ಅಲ್ಲಿ ನೋಡಬಹುದು. ಸ್ಪೋರ್ಟ್ಸ್ ರಿಲೇಟೆಡ್ ಮಟೀರಿಯಲ್ಸ್ ಟು ಬಿ ವೆರಿಫೈಡ್, ಇದು ಆಲ್ರೆಡಿ ಹೇಳಿದ್ವಿ. ನೆಕ್ಸ್ಟ್, ಎನಿ ಗ್ರಾಂಟ್ಸ್ ಆನ್ ಅಸೆಟ್ಸ್ ಟು ಬಿ ವೆರಿಫೈಡ್, ಇದು ಕೂಡ ಹೇಳಿದ್ವಿ. ಯಾವ್ದಾದ್ರು ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಅಥವಾ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಆಗ್ಲಿ ಯಾವ್ದಾದ್ರು ಅಸೆಟ್ಸ್ ಗೆ ಅವರು ಏಡ್ ಅಂದ್ರೆ ಹೆಲ್ಪ್ ಮಾಡಿದ್ರೆ, ದುಡ್ಡಿನ ಫೈನಾನ್ಶಿಯಲ್ ಸಪೋರ್ಟ್ ಮಾಡಿದ್ರೆ, ದುಡ್ಡನ್ನ ಕೊಟ್ಟಿದ್ರೆ, ಅಂತ ದುಡ್ಡಲ್ಲಿ ಯಾವ್ದಾದ್ರು ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಅಂತ ಎಲ್ಲ ಅಸೆಟ್ಸ್ ನ ಫಿಸಿಕಲ್ ಆಗಿ ಮತ್ತೆ ಬುಕ್ಸ್ ಅಲ್ಲಿ ಬೆಲೆ ಕರೆಕ್ಟ್ ಆಗಿ ಇದೆಯಾ ಇಲ್ವಾ, ಬರ್ದಿದ್ರೆ ಆ ಫಿಕ್ಸ್ಡ್ ಅಸೆಟ್ಸ್ ಏನಿದೆ ಅದನ್ನು ಯಾವಾಗ್ಲೂ ಕಾಸ್ಟ್ ಲೆಸ್ ಡಿಪ್ರಿಸಿಯೇಷನ್ ಬೆಲೆನಲ್ಲೇ ಬರ್ದಿದಾರ ಇಲ್ವಾ ಅಂತ ನೋಡ್ಬೇಕಾಗುತ್ತೆ. ನೆಕ್ಸ್ಟ್, ಎನಿ ಡೊನೇಷನ್ಸ್ ವೆರಿಫೈ ಡೋನರ್ಸ್ ಡೀಟೇಲ್ಸ್. ಈಗ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ಮೇಲೆ ಸೇವಾ ಮನೋಭಾವದಿಂದ ಮಾಡಿರ್ತಕ್ಕಂತ ಒಂದು ಸಂಸ್ಥೆಗಳಾಗಿರೋದ್ರಿಂದ ಅನೇಕ ದಾನಿಗಳು ಹೌದಾ ಉದಾರ ಮನಸ್ಸಿರ್ತಕ್ಕಂಥವ್ರು ಆ ಇನ್ಸ್ಟಿಟ್ಯೂಷನ್ಗೆ ಏನ್ ಮಾಡಿರ್ಬೋದು, ಡೊನೇಷನ್ ದೇಣಿಗೆಯನ್ನ ನೀಡಿರಬಹುದು. ಅಂತ ದೇಣಿಗೆ ನೀಡಿರ್ತಕ್ಕಂಥದ್ದನ್ನ ಎಷ್ಟು ದೇಣಿಗೆಯನ್ನು ನೀಡಿದರೆ, ಯಾರು ನೀಡಿದ್ರು, ಅದು ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ರ ಅಥವಾ ವಸ್ತುವಿನ ರೂಪದಲ್ಲಿ ಕೊಟ್ಟಿದ್ರ, ಓಕೆನಾ, ವೆದರ್ ದೇ ಹ್ಯಾವ್ ಗಿವನ್ ಡೊನೇಷನ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಆರ್ ಇನ್ ದ ಫಾರ್ಮ್ ಆಫ್ ಕೈಂಡ್, ವಾಟ್ ಟೈಪ್ ಆಫ್ ಡೊನೇಷನ್ಸ್ ದೇ ಹ್ಯಾವ್ ಗಿವನ್, ಅಂಡ್ ವಿ ಹ್ಯಾವ್ ಟು ಕಲೆಕ್ಟ್ ಆಲ್ ದ ಡೋನರ್ಸ್ ಡೀಟೇಲ್ಸ್ ಆಲ್ಸೋ. ಓಕೆನಾ, ಯಾವತ್ತು ಡೊನೇಷನ್ಸ್ ಕೊಟ್ಟಿದ್ರು, ಎಷ್ಟು ಅಮೌಂಟ್ ಕೊಟ್ಟಿದ್ರು, ಇವ್ರಿಗೆ ಡಿಡಕ್ಷನ್ 80 ಜಿ ನಲ್ಲಿ ಹೋಗಿದ್ಯಾ ಇಲ್ವಾ, ಇವೆಲ್ಲ ಕೂಡ ವೆರಿಫೈ ಮಾಡಬೇಕಾಗುತ್ತೆ. ಎಕ್ಸ್ಪೆನ್ಸಸ್ ಅಂಡ್ ಇನ್ಕಮ್ಸ್ ಇನ್ ಡೀಟೇಲ್ ಹ್ಯಾಸ್ ಟು ಬಿ ವೆರಿಫೈಡ್ ಅಂತ ಹೇಳಿ. ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಏನೇನ್ ಇನ್ಕಮ್ಸ್ ಇರುತ್ತೆ ಟೀಚರ್, ಏನೇನ್ ಇನ್ಕಮ್ಸ್ ಇರುತ್ತೆ ಅಂದ್ರೆ ಫೀಸ್ ಚಾರ್ಜಸ್ ಮಾಡಿರೋದಾಗಿರ್ಬೋದು, ಅಡ್ಮಿಷನ್ ಫೀಸ್, ಟ್ಯೂಷನ್ ಫೀಸ್, ಸ್ಪೋರ್ಟ್ಸ್ ಫೀಸ್, ಎಕ್ಸಾಮಿನೇಷನ್ ಫೀಸ್, ಆಲ್ ದೀಸ್ ಶುಡ್ ಬಿ ವೆರಿಫೈಡ್ ಬೇಸ್ಡ್ ಆನ್ ದ ಅಪ್ರೂವ್ಡ್ ಫೀಸ್ ಸ್ಟ್ರಕ್ಚರ್. ಫೀಸ್ ಸ್ಟ್ರಕ್ಚರ್ ಗವರ್ನಿಂಗ್ ಬಾಡಿನಲ್ಲಿ ಏನ್ ಡಿಸೈಡ್ ಆಗಿರುತ್ತೆ ಅದೇ ಪ್ರಕಾರ ಫೀಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದಾರ ಇಲ್ವಾ ಅಂತ ಚೆಕ್ ಮಾಡಬೇಕು. ಮತ್ತೆ ಕೌಂಟರ್ ಫೋಲಿಯೋಸ್ ಆಫ್ ದ ಫೀಸ್ ರಿಸೀವ್ ವಿತ್ ದ ಫೀಸ್ ರಿಸೀವ್ ರಿಜಿಸ್ಟರ್ ಶುಡ್ ಬಿ ಟೈಮ್. ಈಗ ಫೀಸ್ ರಿಜಿಸ್ಟರ್ ಅಂತ ಬರ್ದಿರ್ತಾರ ಡೈಲಿ ಬೇಸಿಸ್ ಅಲ್ಲಿ, ಇಲ್ಲಿ ಫೀಸ್ ರಿಜಿಸ್ಟರ್, ಈ ಫೀಸ್ ರಿಜಿಸ್ಟರ್ ಇಟ್ಕೊಂಡು ಹುಡುಗರಿಗೆ ನಾವು ಒರಿಜಿನಲ್ ಕಾಪಿ ಕೊಟ್ಟಿರ್ತೀವಿ ಫೀಸ್ ಕಟ್ಟಿರೋದಕ್ಕೆ, ಡೂಪ್ಲಿಕೇಟ್ ಕಾಪಿ ಅಥವಾ ಕಾರ್ಬನ್ ಕಾಪಿ ನಮ್ಮ ಹತ್ರ ಏನಿರುತ್ತೆ ತಾನೇ, ಆ ಕಾರ್ಬನ್ ಕಾಪಿಗೂ ಫೀಸ್ ರಿಜಿಸ್ಟರ್ಗೂ ಒಂದೊಂದನ್ನೇ ನಾವೇನ್ ಮಾಡಬೇಕು, ವೌಚಿಂಗ್ ಮಾಡಬೇಕಾಗುತ್ತೆ. ಇದನ್ನ ಪ್ರೈಮರಿ ವೌಚರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಪ್ರೈಮರಿ ವೌಚರ್. ಇದನ್ನ ನಾವು ಇಟ್ಕೊಂಡು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕಾಗುತ್ತೆ. ಕ್ಯಾಶ್ ಬುಕ್, ಓಕೆನಾ, ಶುಡ್ ಬಿ ವೆರಿಫೈಡ್ ವಿತ್ ಕೌಂಟರ್ ಫೋಲಿಯೋ ಆಫ್ ರಿಸಿಪ್ಟ್ ಬುಕ್ ಅಂಡ್ ದ ಫೀಸ್ ರಿಜಿಸ್ಟರ್. ಕ್ಯಾಶ್ ಬುಕ್ ಅನ್ನು ಕೂಡ ನಾವು ಅದೇ ಏನದು ಡೂಪ್ಲಿಕೇಟ್ ಕಾಪಿ ಆಫ್ ದ ಫೀಸ್ ರಿಸಿಪ್ಟ್ ಇಟ್ಕೊಂಡು ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ. ಅದೇ ತರ ಈ ತರ ಎಷ್ಟು ಇನ್ಕಮ್ಸ್ ಇದೆ, ಅದೇ ತರ ಎಷ್ಟೊಂದು ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ. ಯಾವ್ಯಾವ ಎಕ್ಸ್ಪೆನ್ಸಸ್ ಆಗ್ಬಹುದು ಅಂದ್ರೆ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್, ಟೆಲಿಫೋನ್ ಎಕ್ಸ್ಪೆನ್ಸಸ್, ವಾಟರ್ ಚಾರ್ಜಸ್, ಸ್ಟೇಷನರಿ, ಪ್ರಿಂಟಿಂಗ್, ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಐಟಮ್ಸ್, ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಪ್ರಾಪರ್ಲಿ ವೆರಿಫೈಡ್ ವಿತ್ ಕೊಟೇಶನ್
ಪರ್ಚೇಸ್ ಬಿಲ್ ಇನ್ವಾಯ್ಸ್ ರಿಜಿಸ್ಟರ್ ಬಿಲ್ಸ್ ರಿಸೀವ್ ಫ್ರಮ್ ದ ಸರ್ವಿಸ್ ಪ್ರೊವೈಡರ್ ನೋಡಿ ಇಷ್ಟು ಏನೇನು ಖರ್ಚು ಮಾಡಿದ್ವಿ ಯಾರ್ಯಾರ ಹತ್ರ ಪರ್ಚೇಸ್ ಮಾಡಿದ್ವಿ ಅವರಿಂದ ಪರ್ಚೇಸ್ ಮಾಡೋದಕ್ಕೆ ಕೊಟೇಶನ್ ತಗೊಂಡಿದ್ದೀವ ಅಂದ್ರೆ ಫಸ್ಟ್ ಪ್ರೈಸ್ ಲಿಸ್ಟ್ ಅನ್ನು ತರಿಸ್ಕೋತೀವಿ ಈಗ ನಾನೇ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅಥವಾ ಡಿಜೆ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅವನು ಸ್ಟೇಷನರಿ ಪರ್ಚೇಸ್ ಮಾಡಬೇಕು 1 ಲಕ್ಷ ರೂಪಾಯಿ ಒಂದ್ 2 ಲಕ್ಷ ರೂಪಾಯಿದು ಸ್ಪೋರ್ಟ್ಸ್ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು ಓಕೆನಾ ಇನ್ನೊಂದಷ್ಟು ಬೇರೆ ಬೇರೆ ಏನೇನೋ ಪರ್ಚೇಸ್ ಮಾಡಬೇಕು ಅವನೇ ನಿರ್ಧಾರ ತಗೊಳ್ಳೋ ಹಾಗಿಲ್ಲ ಫಸ್ಟ್ ಗವರ್ನಿಂಗ್ ಬಾಡಿಯಲ್ಲಿ ಡಿಸೈಡ್ ಆಗುತ್ತೆ ಎಸ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಆ ಗವರ್ನಿಂಗ್ ಬಾಡಿಯಲ್ಲಿ ಒಬ್ಬರಿಗೆ ಹೇಳ್ತಾರೆ ಇನ್ಚಾರ್ಜ್ ಕೊಡ್ತಾರೆ ಸರ್ ನೀವೇ ನೋಡಿ ಯಾರತ್ರ ಪರ್ಚೇಸ್ ಮಾಡಬಹುದು ನೋಡಿ ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ ಅವ್ರ ಹತ್ರ ಎಲ್ಲ ಕೊಟೇಶನ್ ತರ್ಸ್ಕೊಳ್ಳಿ ಸರ್ ಅಂತ ಹೇಳಿ ಕೊಟೇಶನ್ ಅಂದ್ರೆ ಏನು ಲಿಸ್ಟ್ ಆಫ್ ಪ್ರೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಓಕೆನಾ ಒಂದ್ 4-5 ಜನ ಸಪ್ಲೈಯರ್ಸ್ ಇರ್ತಾರೆ ಅವರೆಲ್ಲ ಕೊಟೇಶನ್ ಕಳಿಸ್ತಾರೆ ಆ 4-5 ಜನ ಸಪ್ಲೈಯರ್ಸ್ ಅಲ್ಲಿ ಯಾರು ಕಡಿಮೆಗೆ ಪ್ರೈಸ್ ಗೆ ಕೋಟ್ ಮಾಡಿರ್ತಾರೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಂತ ಅವರಿಗೆ ನಾವು ಆರ್ಡರ್ ಅನ್ನು ಮಾಡಿರ್ತೀವಿ ಇನ್ ಕೇಸ್ ಒಂದು ಪ್ರೈಸ್ ಜಾಸ್ತಿ ಇದ್ದು ಕ್ವಾಲಿಟಿ ಎಲ್ಲದಕ್ಕಿಂತ ಚೆನ್ನಾಗಿಲ್ಲ ಅದನ್ನ ಹೇಳ್ತಿರೋದು ಈಗ ನೀನು ನೀನು ಡಿಸೈಡ್ ಮಾಡಿದಾಗ ನಿನಗೆ ಅಧಿಕಾರ ಕೊಟ್ಟಾಗ ಅಟ್ ಯುವರ್ ಡಿಸ್ಕ್ರೀಟ್ ಆ ಟೈಪ್ ನಲ್ಲಿ ನಿನ್ ಯಾವ ಬೆಸ್ಟ್ ಅನ್ಸಿರುತ್ತೋ ನೀನು ಅದನ್ನ ಮಾಡಿರ್ತೀಯ ಹೌದಾ ನೀನು ಯಾವುದೇ ಬೇರೆ ಉದ್ದೇಶ ಇಲ್ಲದಾಗೆ ಕೆಟ್ಟ ಉದ್ದೇಶ ಇಲ್ಲದಾಗೆ ಮಾಡಿದ್ರೆ ನೀ ಯಾವುದೇ ರೀತಿ ಆಗಿರ್ತಕ್ಕಂಥ ಕೇಸ್ ಆಗೋದಿಲ್ಲ ಹೌದಾ ಮಿಸ್ ಯೂಸ್ ಆಗಿರೋ ಸಾಧ್ಯತೆಗಳು ಇರೋದಿಲ್ಲ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇಂಟೆನ್ಷನಲ್ ಆಗಿ ಮಾಡಿರ್ತಾರೆ ಅವ್ರು ಈಸಿಯಾಗಿ ಗೊತ್ತಾಗುತ್ತೆ ಈಗ ಮೊನ್ನೆ ನೋಡಿದ್ವಲ್ವಾ ಕೊರೋನಾದು ಅದ್ಯಾವ್ದು ವೆಂಟಿಲೇಟರ್ಸ್ದು ಬೇರೆ ಬೇರೆ ಗವರ್ಮೆಂಟ್ ನವರು ಬರೀ 5 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ರೆ ನಾವು 25 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದ್ವಿ ನೋಡಿ ಅಲ್ಲಿ ಆ ತರದ್ದು ನಾನು ಹೇಳ್ತಾರ ಫಸ್ಟ್ ಕೊಟೇಶನ್ ತರ್ಸ್ಕೊಡ್ಬೇಕು ಆಮೇಲೆ ಪರ್ಚೇಸ್ ಆರ್ಡರ್ ಆಗಿರೋದು ಒಂದು ಕಾಪಿ ಇರಬೇಕು ಪರ್ಚೇಸ್ ಆರ್ಡರ್ ಆದ್ಮೇಲೆ ಬಂದಿರತಕ್ಕಂತ ವಸ್ತುಗಳೆಲ್ಲ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಬಂದಿರೋದಕ್ಕೆ ಇನ್ವರ್ಸ್ ರಿಜಿಸ್ಟರ್ ಅಲ್ಲಿ ಎಂಟರ್ ಆಗಿರ್ಬೇಕು ಪರ್ಚೇಸ್ ಇನ್ವಾಯ್ಸ್ ಇರಬೇಕು ಓಕೆನಾ ಎಲ್ಲ ಪ್ರತಿಯೊಂದನ್ನು ಕೂಡ ಆಡಿಟರ್ ಕ್ಲೀನ್ ಆಗಿ ಕೂಲಂಕುಷವಾಗಿ ಡೀಟೇಲ್ ಆಗಿ ವೆರಿಫೈ ಮಾಡಬೇಕಾಗುತ್ತೆ ಇಷ್ಟು ಇನ್ಕಮ್ಸ್ ಮತ್ತೆ ಎಕ್ಸ್ಪೆನ್ಸಸ್ ಬಗ್ಗೆ ಆಡಿಟರ್ ತುಂಬಾ ತಲೆ ಕೆಡಿಸ್ಕೊಳ್ಬೇಕಾಗಿ ಇರ್ತಕ್ಕಂಥ ಐಟಮ್ ಓಕೆನಾ ಸಪೋಸ್ ಹಾಸ್ಟೆಲ್ ಏನಾದರೂ ಇದೆ ಅಂತ ಇಟ್ಕೊಳ್ಳಿ ಹಾಸ್ಟೆಲ್ ನಲ್ಲಿ ಎಷ್ಟು ಬೆಡ್ಗಳಿದೆ ಎಷ್ಟು ರೂಮ್ಗಳಿದೆ ಒಂದು ರೂಮ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ ಫುಡ್ ಕ್ಲಾತಿಂಗ್ ಶೆಲ್ಟರ್ಸ್ ಏನೇನು ಕೊಡ್ತಾ ಇದೀವಿ ಯಾವ ತರ ಕೊಡ್ತಾ ಇದೀವಿ ಎಷ್ಟು ಫೀಸ್ ಅನ್ನ ಚಾರ್ಜ್ ಮಾಡ್ತಾ ಇದೀವಿ ಇಷ್ಟನ್ನು ಕೂಡ ನಾವು ಕ್ಲೀನ್ ಆಗಿ ನೋಡ್ಬೇಕಾಗುತ್ತೆ ಇಷ್ಟು ಪಾಯಿಂಟ್ ಆದ್ಮೇಲೆ ಲೆಟ್ ಅಸ್ ಕಮ್ ಟು ದ ಟೀಚರ್ಸ್ ಪಾರ್ಟ್ ಆಫ್ ಪಾಯಿಂಟ್ ಟೀಚರ್ಸ್ ಗೆ ಸ್ಯಾಲರಿ ಕೊಡ್ತಾ ಇದ್ರೆ ಸ್ಯಾಲರಿ ಕೊಡ್ತಾ ಇದ್ರೆ ಅವ್ರಿಗೆ ಆ ಸ್ಯಾಲರಿನಲ್ಲಿ ಟ್ಯಾಕ್ಸ್ ಅನ್ನ ಡಿಡಕ್ಟ್ ಮಾಡ್ಕೊಳ್ತಾ ಇದ್ರ ಪ್ರತಿ ತಿಂಗಳು ಮಾಡ್ಕೊಳ್ತಾ ಇದ್ರ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಏನಾದ್ರೂ ಕೊಡ್ತಾ ESI ಏನಾದ್ರೂ ಕೊಡ್ತಾ ಇದ್ರ PF ಏನಾದ್ರೂ ಕೊಡ್ತಾ ಇದ್ರ ಕೊಡ್ತಾ ಇದ್ರೆ ಎಷ್ಟು ಕೊಡ್ತಾ ಇದ್ರೆ ಪ್ರತಿಯೊಂದಕ್ಕೂ ಸಪರೇಟ್ ಸಪರೇಟ್ ರಿಜಿಸ್ಟರ್ ಅನ್ನ ಮೇಂಟೈನ್ ಮಾಡಿದ್ರ ಇಲ್ವಾ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ ನೋಡಿ ಒಬ್ಬ ಆಡಿಟರ್ ಇಷ್ಟು ಪಾಯಿಂಟ್ಸ್ ಅನ್ನು ಕೂಡ ಅವನು ಈ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನ ಆಡಿಟ್ ಮಾಡಬೇಕಾದ್ರೆ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್ ಸರ್ ಇದು ಪ್ರತಿ ವರ್ಷ 14 ಮಾರ್ಕ್ಸ್ ಬರ್ತಕ್ಕಂಥ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಹೋದ ವರ್ಷನೂ ಬಂದಿದೆ ಈ ವರ್ಷ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಬಂದಿಲ್ಲ ಅಂದ್ರೆ ಮತ್ತೊಂದು ಬರಬಹುದು ಮತ್ತೊಂದನ್ನ ನಾವು ಇನ್ನೊಂದು ವಿಡಿಯೋ ನಮಗೆ ಇನ್ನೊಂದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಅರ್ಥ ಆಗ್ತಿದ್ಯಾ ಸೇ ಈ ವಿಡಿಯೋ ಐ ತಿಂಕ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಸುತ್ತೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ ಇಲ್ಲಿ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ನಿಮ್ ಬೇರೆ ಯಾವುದೇ ಇದನ್ನ ತಗೊಂಡ್ರು ಕೂಡ ಕೆಲವು ಪಾಯಿಂಟ್ಸ್ ಅಲ್ಲಿ ಚೇಂಜ್ ಆಗ್ಬೋದು ಓಕೆನಾ ಸಪೋಸ್ ಆಡಿಟ್ ಆಫ್ ಹಾಸ್ಪಿಟಲ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಹಾಸ್ಪಿಟಲ್ ಅಲ್ಲಿ ಏನೇನು ಇನ್ಕಮ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ ಅದನ್ನ ಜ್ಞಾಪಕ ಇಟ್ಕೊಳ್ಬೇಕಾಗ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಗವರ್ನಿಂಗ್ ಬಾಡಿ ಇರುತ್ತೆ ಅಂತ ಜ್ಞಾಪಕ ಇರುತ್ತೆ ಓಕೆನಾ ಅಲ್ಲಿ ಸಪೋಸ್ ಅದು ಏನಾದ್ರೂ ಟ್ರಸ್ಟ್ ಆಗಿದ್ರೆ ಟ್ರಸ್ಟ್ ಡೀಡ್ ನೋಡ್ಬೇಕಾಗುತ್ತೆ ಈ ಪಾಯಿಂಟ್ ಗಳು ಕೆಲವು ಕಾಮನ್ ಪಾಯಿಂಟ್ ಗಳಿರುತ್ತೆ ಆರಾಮಾಗಿ ನಾವು ಎಕ್ಸಾಮಿನೇಷನ್ ಅಲ್ಲಿ ಈ ತರದ ಕ್ವಶನ್ ಕೇಳಿದಾಗ ಒಂದು 20 ಪಾಯಿಂಟ್ ಇಡಬಹುದು ನಿಮ್ಗೆ 14 ಪಾಯಿಂಟ್ ಬರೆದ್ರೆ ಸಾಕು ನಿಮ್ಗೆ ಇಷ್ಟು ಪಾಯಿಂಟ್ಸ್ ಇದ್ರೆ ಹೆಚ್ಚು ಕಡಿಮೆ 2.5 ಪೇಜ್ ಆಗುತ್ತೆ ಒಳ್ಳೆ ಕಂಟೆಂಟ್ ಇರೋದಾದ್ರೆ ನಿಮ್ಗೆ ನಂಬರ್ ಆಫ್ ಪೇಜಸ್ ಲೆಕ್ಕ ಅಲ್ಲ ಏನ್ ಕಂಟೆಂಟ್ ಬರ್ತಿದ್ದೀರಾ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಈಗ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂಡು ಈ ವಿಡಿಯೋನ ಇಷ್ಟು ನಿಲ್ಲಿಸ್ತಾ ಇದ್ದೀನಿ ಈ ಪಾಯಿಂಟ್ ನ ನೆಕ್ಸ್ಟ್ ವಿಡಿಯೋನಲ್ಲಿ ವಿಲ್ ಡಿಸ್ಕಸ್ ವಿತ್ ಅದರ್ ಪಾಯಿಂಟ್ ಓಕೆ ಥ್ಯಾಂಕ್ ಯು